ನಮಸ್ಕಾರ, ಮತ್ತೆ ಬಂದಿದ್ದೀನಿ. ಇವತ್ತು ದೀರ್ಘಸ್ವರ, ಇದು ಎರಡನೇ ದೀರ್ಘಸ್ವರವಾಗಿರುತ್ತೆ. ಇದು ಈ ಆಗಿರುತ್ತೆ. ಈ ಈಶ, ಈ ಈಜು, ಈ ಈಟಿ, ಈ ಈರುಳ್ಳಿ, ಈ ಈಶಾನ್ಯ, ಈ ಈಗ. ಸರಿ, ಇನ್ನೊಂದ್ಸರಿ ನೋಡೋಣ. ಈ ಸ್ವರದಿಂದ ಶುರುವಾಗುವುದು ಈಶ, ಈ ಸ್ವರದಿಂದ ಈಜು, ಈಯಿಂದ ಈಟಿ, ಈಯಿಂದ ಈರುಳ್ಳಿ, ಈ ಈಶಾನ್ಯದ ದಿಕ್ಕು, ಈ ಈಗ. ಸರಿ, ಈಯನ್ನ ಹೆಂಗ್ ಬರೆಯೋದು? ಅದೇ ನಾಲ್ಕು ಗೆರೆಯುಳ್ಳ ಪೇಜ್ ಅಲ್ಲಿ ಬರಿಬೇಕಾಗುತ್ತೆ. ನೋಡಿ, ಇವತ್ತು ನಾವು ಶುರು ಮಾಡೋದು ಮೇಲಿಂದ. ಮೊದಲನೇ ಕೆಂಪು, ಕೆಂಪಿನ ರೇಖೆಯಿಂದ ಶುರುವಾಗಿ ಅಲ್ಲೊಂದು ಜೀರೋ ತರ ಬರೆದು ಮತ್ತೆ ಮೊದಲನೇ ನೀಲಿಯಿಂದ ಬರೆದು ಆ ಕುಕ್ಕಿಯನ್ನ ಪೂರ್ತಿ ಮಾಡಬೇಕಾಗುತ್ತದೆ. ಇದು ಆಗುತ್ತೆ ಈ. ಸರಿ, ಮತ್ತೆ ನಾನು ಹೋಗ್ತೀನಿ. ನಾವು ಓದೋ ಅಷ್ಟೊತ್ತರಲ್ಲಿ ಈ ಅನ್ನು ಕೂಡ ಅವರು ಬರೆದಿರ್ತಾರೆ. ಈ ಈಶ, ಈ ಈಜು, ಈ ಈಟಿ, ಈ ಈರುಳ್ಳಿ, ಈ ಈಶಾನ್ಯ, ಈ ಈಗ. ಈ ರೀತಿ ನೀವು ಹೇಳ್ಕೋಬೇಕಾಗುತ್ತದೆ. ನಾನು ಒಂದ್ಸರಿ ಹೇಳಿದ್ರೆ ನೀವು ಅಟ್ಲೀಸ್ಟ್ ನೂರಾರು ಸತಿ ಮತ್ತಿತರ ಹತ್ರ ಹತ್ರ ನೀವು ಮಾತಾಡಬೇಕಾಗುತ್ತೆ. ಬಾಯಿ ಬಿಟ್ಟು ನೀವು ಮಾತಾಡಿದ್ರೆ ಮಾತ್ರ ಈ ಸ್ವರಗಳ ಹಿರಿಮೆ ನಿಮಗೆ ಗೊತ್ತಾಗುತ್ತದೆ ಅಲ್ವೇ? ವಂದನೆಗಳು. ಮತ್ತೊಂದ್ಸರಿ ನಾವು ಭೇಟಿ ಮಾಡೋಣ.